ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಮದುವೆ ಮನೆಯಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಮಾಡುವಂಥ ಸೌತೆಕಾಯಿ ಕೊದ್ದುಲ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡುವ. ನಾನಿಲ್ಲಿ ಹದೋ ಗಾತ್ರದ ಮಂಗಳೂರು ಸೌತೆಕಾಯನ್ನು ಈ ರೀತಿಯಾಗಿ ಸ್ವಲ್ಪ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೀಗ ಬೇಯಲಿಕ್ಕಿಡುವ. ಇಲ್ಲಿ ನಾನು ನೀರನ್ನು ಕಾಯ್ಲಿಕ್ಕಿಟ್ಟಿದೆ, ಅದಕ್ಕೀಗ ಸೌತೆಕಾಯಿಯನ್ನು ಹಾಕಿದೆ. ಈಗ ಇದು ಒಂದು 5 ನಿಮಿಷ ಹಾಗೆ ಮುಚ್ಚಳೆಯನ್ನು ಇಟ್ಟು ನಾನೀಗ ಇಲ್ಲಿ ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ. ಇಲ್ಲಿ ನಾನು ಒಂದು ಲಿಂಬೆಕಾಯಿ ಗಾತ್ರದ ಹುಳಿಯನ್ನು ಸ್ಮ್ಯಾಶ್ ಮಾಡ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಹಾಕಿ. ಈಗ ಸಾಕು. ಈಗ ಇದನ್ನು ನಾವು ಸೌತೆಕಾಯಿಗೆ ಹಾಕುವ. ಸೌತೆಕಾಯಿ ಹುಳಿ ಇರುವುದರಿಂದ ಸ್ವಲ್ಪ ಹುಳಿಯನ್ನು ಕಮ್ಮಿ ಹಾಕ್ತಾ ಇದ್ದೇನೆ. ಇಲ್ಲಿ 1/4 ಸ್ಪೂನ್ನಷ್ಟು ಅರಶಿನವನ್ನು ಹಾಕಿದೆ, 1 ತುಂಡು ಬೆಲ್ಲವನ್ನು ಹಾಕಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪನ್ನು ಹಾಕಿ ಸವೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮುಚ್ಚಳವನ್ನಿಟ್ಟು 1/10 ನಿಮಿಷ ಹಾಗೆಯೇ ಬೇಯಲಿಕ್ಕೆ ಬಿಡುವ. ಇಲ್ಲಿ ನಾನು ಮಸಾಲೆಯನ್ನು ರೆಡಿ ಮಾಡ್ತಾ ಇದ್ದೇನೆ. 1 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದೆ. ಈಗ 1/10 ಕೆಂಪು ಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಯಿತು. ಈಗ ನಾನು 2 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿದೆ, 1/2 ಸ್ಪೂನ್ನಷ್ಟು ಮೆಂತೆಯನ್ನು ಹಾಕಿದೆ, 1 ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಕಡಲೆಬೇಳೆ ಇಲ್ಲ ಉದ್ದಿನಬೇಳೆಯನ್ನು ಸಹ ಸೇರಿಸ್ಕೊಳ್ಬೋದು. ಈಗ ಚೆನ್ನಾಗಿ ಫ್ರೈ ಆಯಿತು. ಈಗ ನಾನು ಇದಕ್ಕೆ 1/4 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ತೆಂಗಿನಕಾಯಿ ತುರಿ ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕು. ಈಗ 1/4 ಟೀಸ್ಪೂನ್ನಷ್ಟು ಅರಶಿನವನ್ನು ಹಾಕಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ ಫ್ರೈ ಮಾಡುವ. ಈಗ ಫ್ರೈ ಆಯಿತು. ಇಲ್ಲಿ ನಾನು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ, ಅದಕ್ಕೀಗ ಮೆಣಸನ್ನು ಹಾಕ್ತಾ ಇದ್ದೇನೆ. ಎಲ್ಲ ಮಸಾಲೆಯನ್ನು ಸಹ ಇದಕ್ಕೆ ಆ್ಯಡ್ ಮಾಡುವ. ಈಗ ಮಸಾಲ ಹಾಕಿ ಆಯಿತು. ಇಲ್ಲಿ ನಾನು 1/3 ಬೆಳ್ಳುಳ್ಳಿ ಹೆಸಳುಗಳನ್ನು ಹಾಕ್ತಾ ಇದ್ದೇನೆ. ಈಗ ನೀರನ್ನು ಹಾಕಿ ನಾವು ನೈಸಾಗಿ ಗ್ರೈಂಡ್ ಮಾಡುವ. ಇಲ್ಲಿ ನಮ್ಮ ಸೌತೆಕಾಯಿ ಬೆಂದಿದ ಅಂತ ನೋಡುವ. ಚೆನ್ನಾಗಿ ಬೆಂದಿದೆ ಸೌತೆಕಾಯಿ. ಇಲ್ಲಿ ನಾನು ಹೆಸರುಬೇಳೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೆ, ಅದನ್ನೀಗ ಇದಕ್ಕೆ ಹಾಕ್ತಾ ಇದ್ದೇನೆ. ತುಂಬಾ ಟೇಸ್ಟಿ ಆಗುತ್ತೆ ನಾವು ಹೆಸರುಬೇಳೆ ಇಲ್ಲ ತೊಗರಿಬೇಳೆಯನ್ನು ಬೇಯಿಸಿ ಸೌತೆಕಾಯಿಗೆ ಹಾಕಿದರೆ, ಹುಳಿಗೆ ಹಾಕಿದರೆ. ಇಲ್ಲಿ ನಮ್ಮ ಮಸಾಲೆ ಸಹ ಗ್ರೈಂಡ್ ಆಗಿದೆ, ಈಗ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಒಮ್ಮೆ. ಈಗ ಮುಚ್ಚಳವನ್ನಿಟ್ಟು 5-6 ನಿಮಿಷ ಕುದಿ ಬರಲಿಕ್ಕೆ ಬಿಡುವ. ಈಗ ಚೆನ್ನಾಗಿ ಕುದೀತಾ ಉಂಟು. ಈಗ ನಾನು ಇದಕ್ಕೆ ಉಪ್ಪು ರುಚಿಯನ್ನು ನೋಡಿಕೊಂಡು ಹಾಕುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಉಪ್ಪನ್ನು ಹಾಕಿ. ಈಗ ಚೆನ್ನಾಗಿ ಕುದೀತಾ ಉಂಟು. ಈಗ ಮುಚ್ಚಳವನ್ನು ತೆಗೆದಿದೆ. ಈಗ ನಮ್ಮ ಸೌತೆಕಾಯಿ ಕೊದ್ದೆಲ್ಲ ರೆಡಿ ಆಯಿತು. ಈಗ ನಾನು ಇದಕ್ಕೆ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. 1 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದೆ. ಇದಕ್ಕೆ ಈಗ 3 ಒಣಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. 2-3 ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದೆ. 1/4 ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿದೆ. ಈಗ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ನಮ್ಮ ಒಗ್ಗರಣೆ ಸಹ ಈಗ ರೆಡಿ ಆಯಿತು. ಇದನ್ನೀಗ ಸೌತೆಕಾಯಿ ಕೊದ್ದಲಿಗೆ ಹಾಕುವ. ನಮ್ಮ ಸೌತೆಕಾಯಿ ಹುಳಿ ಈಗ ರೆಡಿ ಆಯಿತು. ಇದನ್ನು ಈಗ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಇವತ್ತು ನಾನು ಮಾಡಿದ ಈ ಸೌತೆಕಾಯಿ ಹುಳಿ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.